ಸರ್ ಗೌರ್ಮೆಂಟ್ ಸ್ಕೂಲ್ ಹೆಂಗ್ ಹಾಳಾಗೋಕೆ ಉಳಿಸ್ಕೊಂಡೋದ್ ನೋಡ್ಕೊಂಡ್ ಅಷ್ಟೇ ನಮ್ಮ ಕರ್ತವ್ಯ. ದರ್ಶನ್ ಅವ್ರ ಆಕ್ಟಿಂಗ್ ಏನೇನು ಮುಖ್ಯವಾಗಿ ಶಿಕ್ಷಣ ಮೇನ್ ಮುಖ್ಯ ಸರ್ ಮಕ್ಳಿಗೆ. ಪ್ರೈವೇಟ್ ಸ್ಕೂಲ್ ಅಂದ್ಬಿಡಿ ನಾವು ಆಟೋ ಡ್ರೈವರ್ ಪ್ರೈವೇಟ್ ಸ್ಕೂಲ್ ಓಡ್ಸಕ್ ಆಗಲ್ಲ. ಗೌರ್ಮೆಂಟ್ ಸ್ಕೂಲ್ ಇದ್ರೆ ಹೆಂಗ ಓದಿಸ್ಬೋದು, ಒಳ್ಳೆ ಶಿಕ್ಷಣ ಕೊಡ್ಬೇಕಷ್ಟೇ ಸರ್ ಗೌರ್ಮೆಂಟ್ ಸ್ಕೂಲ್ ಇಂದ. ಏನ್ ಅನ್ನಿಸ್ತು ನಿಮ್ಗೆ ಆಕ್ಚುಲಿ ಸಿನಿಮಾ ನೋಡಿ? ಸಿನಿಮಾ ನೋಡಿ ಅಲ್ಟಿಮೇಟ್ ಆಗಿದೆ, ನಮ್ಮ ಎಲ್ಲಾರ್ಗು ಅರ್ಥ ಆಗ್ಬೇಕು ಸರ್. ದರ್ಶನ್ ಅವ್ರಿಗೆ ಏನ್ ಹೇಳ್ತೀರಿ? ಇನ್ನೂ ಈ ಥರ ಇನ್ನೂ ಒಳ್ಳೆ ಮೂವಿ ಮಾಡಲಿ ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಮೇಡಮ್ ಸಿನಿಮಾ ಹೇಗಿತ್ತು? ಸಿನಿಮಾ ಹೇಗಿತ್ತು ಸರ್? ಸೂಪರ್ ಸರ್. ಸಿನಿಮಾ ಹೇಗಿತ್ತಪ್ಪ? ಸರ್ ಸಿನಿಮಾ ಏನನ್ನಿಸ್ತು? ಚೆನ್ನಾಗಿದೆ ಸರ್, ಸೂಪರ್ ಆಗಿ ಮಕ್ಕಳಿದ್ದಾರೆ. ಹಾಂ, ಏನು ಹೇಳ್ತೀರಿ ಸಿನಿಮಾ ನೋಡಿ ಬಂದ್ಮೇಲೆ ಏನು ಹೇಳ್ತೀರಿ? ಯಾವ ರೀತಿ ಎಜುಕೇಷನ್ ಇರಬೇಕು ಅಂತ ಅನ್ಸುತ್ತೆ ಸರ್? ಗೌರ್ಮೆಂಟ್ಗೆ ಬರಬೇಕು, ಸ್ಕೂಲ್ ಬರೋ ಚೆನ್ನಾಗಿದೆ ಅಂತ ಅದ್ರ ಬಗ್ಗೆ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಸೂಪರ್ ಆಗಿ ಮೇಡಮ್ ಏನನ್ನಿಸ್ತು ಸಿನಿಮಾ? ಏನು ಇಷ್ಟ ಆಯಿತು ನಿಮಗೆ? ಯಾವ ರೀತಿ ಆಗುತ್ತೆ ಅಂತ ಅನ್ಸುತ್ತಾ ನಿಮಗೆ ಬದಲಾವಣೆ? ಥ್ಯಾಂಕ್ ಯು ಸರ್. ಸಿನಿಮಾ ಏನನ್ನಿಸ್ತು? ತುಂಬ ಚೆನ್ನಾಗಿದೆ ಸರ್, ಒಳ್ಳೆ ಮೆಸೇಜ್ ಇದೆ ಫಿಲಮಲ್ಲಿ. ಮೆಸೇಜು ಆಗುತ್ತಾ, ಸೇರುತ್ತಾ, ಜನಕ್ಕೆ ತಲುಪುತ್ತಾ? ಬದಲಾದ್ರೆ ಖಂಡಿತ ಬದಲಾ, ಸರ್ಕಾರ ಬದಲಾಗಬೇಕು. ಥ್ಯಾಂಕ್ ಯು. ಸಿನಿಮಾ ಏನ ಸುಬ್ರದ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು, ತುಂಬ ಚೆನ್ನಾಗಿದೆ. ಹೇಗಿದೆ ಸಿನಿಮಾ? ಚೆನ್ನಾಗಿದೆ. ಏನಾರು ಹೇಳ್ಬೇಕು ಬರೀ ಸೂಪರ್ ಅನ್ಬಿಟ್ರೆ? ದರ್ಶನ್ ಅವ್ರ ಬಗ್ಗೆ ಏನಾರು ಹೇಳ್ಬೇಕಪ್ಪ, ಹೇಳ್ಬೇಕಪ್ಪ ಸರ್. ಏನ ಸರ್ ಸಿನಿಮಾ ಚೆನ್ನಾಗಿದೆ ಸರ್? ಸಿನಿಮಾ ಹೇಗಿತ್ತು? ಚೆನ್ನಾಗಿತ್ತು ಸರ್. ಚೆನ್ನಾಗಿದೆ ಸರ್. ಸಿನಿಮಾ ಏನನ್ನಿಸ್ತು? ಚೆನ್ನಾಗಿದೆ ಸರ್, ಫಿಲಮ್ ಚೆನ್ನಾಗಿದೆ. ಆಕ್ಚುಲಿ ಒಂದು ಮೆಸೇಜ್ ಇದೆ, ಅದು ಕನ್ವೆ ಆಗುತ್ತೆ ಸರ್? ಆಗುತ್ತೆ ಸರ್, ಆಗುತ್ತೆ, ಚೆನ್ನಾಗಿದೆ ಫಿಲಮ್. ಥ್ಯಾಂಕ್ ಯು. ಸಿನಿಮಾ ಹೇಗಿದೆ ಸರ್? ಚೆನ್ನಾಗಿದೆ.